ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500+ ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋದಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವೆದಾಗೆಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ಬುದ್ಧಿವಂತರಾಗಿ ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂಥವರಾಗಿ ಅಂತ ಹೇಳ್ತಾ, ಏನಾದರೂ ಕಾನೂನು ಸಲಹೆಗಳು ಬೇಕಾಗಿದ್ದರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅದೇ ನಂಬರ್ ವಾಟ್ಸ್ಯಾಪಲ್ಲಿ ಕೂಡ ಇರ್ತೇನೆ. ನೀವು ಫೋನ್ ಕನ್ಸಲ್ಟೇಷನ್ ಪಡ್ಕೊಳ್ಬಹುದು ಅಥವಾ ನೇರವಾಗಿ ಕೂಡ ಬಂದು ಭೇಟಿ ಮಾಡ್ಬೋದು. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ. ಎಕ್ಸಾಕ್ಟ್ ಆಫೀಸ್ ಲೊಕೇಶನ್ ಪಡ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜ್ಞಾನ ನಿಂತಲ್ಲಿ ನಿಲ್ಲದಂತೆ ಬೇರೆಯವ್ರಿಗೂ ಕೂಡ ತಲುಪಿಸಿ. ಹೊಸ ಹೊಸ ಕಾನೂನುಗಳು ಬರ್ತಾ ಇದೆ, ಆದ್ದರಿಂದ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇನೆ. ಈ ಚಿಂತನ ಮಂಥನಗಳು ನಡೆಯಬೇಕಾಗಿದೆ. ಆದ್ದರಿಂದ ಸಾರ್ವಜನಿಕರ ಒಂದು ವೇದಿಕೆಯಲ್ಲಿ ನಾನು ಇದೆಲ್ಲವನ್ನು ಕೂಡ ಸಾರ್ವಜನಿಕರ ಕಲ್ಯಾಣಕ್ಕಾಗಿ, ಕಕ್ಷಿದಾರರ, ಸಾರ್ವಜನಿಕರ ಮತ್ತು ಪ್ರಜೆಗಳ ಒಳಿತಿಗಾಗಿ ಕಾನೂನಿನ ತಿಳುವಳಿಕೆಯನ್ನು ನೀಡಲಿಕ್ಕೆ ಬಯಸ್ತಾ ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ಸೊ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ, ಈಗ ಮೊಟ್ಟ ಮೊದಲನೆಯದಾಗಿ ನನಗೆ ಸಾಕಷ್ಟು ಕರೆಗಳು ಬಂದಿದೆ, ಪ್ರಶ್ನೆಗಳು ಬರ್ತಾ ಇದೆ. ಮೊದಲನೇ ಬಹಳ ಮುಖ್ಯವಾದಂತಹ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸರ್, ಇನ್ನು ಮುಂದೆ IPC, CRPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇಂಡಿಯನ್ ಪೀನಲ್ ಕೋಡ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದು ಇರೋದೇ ಇಲ್ವಾ? ಆ ಒಂದು ಕಾನೂನಿನ ಅಂಡರಲ್ಲಿ ಕಂಪ್ಲೇಂಟ್ಗಳನ್ನು ರಿಜಿಸ್ಟರ್ ಮಾಡಲಿಕ್ಕೆ ಆಗೋದಿಲ್ವಾ? ಆ ಒಂದು ಸೆಕ್ಷನ್ಗಳ ಅಂಡರಲ್ಲಿ ಕೋರ್ಟ್ಗಳಲ್ಲಿ ಪ್ರೊಸೀಡಿಂಗ್ಸ್ ನಡೆಯೋದಿಲ್ವಾ ಎಂಬುವಂತಹ ಪ್ರಶ್ನೆ ಇದೆ. ಈಗ BNS, BNSS ಹಾಗೂ BSA, ಭಾರತೀಯ ನಾಗರಿಕ ಸಂಹಿತೆ ಹಾಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇದರ ಅಂಡರಲ್ಲೇ ಕೇಸುಗಳನ್ನು ರಿಜಿಸ್ಟರ್ ಮಾಡಬೇಕಾ? ಹಳೆ ಕಾನೂನುಗಳು ಹೊರಟೇ ಹೋಯ್ತಾ? ಹಾಗಾದರೆ ನಾವು ಓದಿರೋದಿಲ್ಲ, ವ್ಯರ್ಥ ಆಗೋಯ್ತಾ ಅಂತ ಸ್ಟೂಡೆಂಟ್ಗಳು ಕೇಳ್ತಾರೆ. ಈಗ ಹೊಸ ಕಾನೂನುಗಳನ್ನ ಓದಬೇಕಾ ಅಂತ ಕೇಳ್ತಾರೆ. ಬದಲಾವಣೆ ಆಗಿದ್ರೆ ಎಷ್ಟು ಬದಲಾವಣೆಗಳಾಗಿದೆ ಜನಗಳಿಗೆ ಗೊತ್ತಿಲ್ಲ, ಪ್ರಜೆಗಳಿಗೆ ಗೊತ್ತಿಲ್ಲ, ಲಾಯರ್ಗಳಿಗೆ ಗೊತ್ತಿಲ್ಲ, ಮತ್ತು ಜಡ್ಜ್ಗಳಿಗೂ ಕೂಡ ಗೊತ್ತಿಲ್ಲ. ಈಗ ಏಕಾಏಕಿ ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರೆ ಹರಾತುರಿಯಲ್ಲಿ, ಯಾರಿಗೂ ಕೂಡ ತಿಳಿಸದೆ, ಚರ್ಚೆ ಮಾಡದೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳೇ ಪ್ರಭುಗಳಾಗಿದ್ದಾರೆ. ಅದು ಯಾವುದೇ ಒಂದು ಇಲಾಖೆಗಳಾಗಿರಬಹುದು, ಯಾವುದೇ ಒಂದು ನ್ಯಾಯಾಲಯಗಳೇ ಆಗಿರಬಹುದು, ಪ್ರಜೆಗಳ ರಕ್ಷಣೆಗಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದು. ಇಲ್ಲಿ ಯಾರೂ ಕೂಡ ನಿರಂಕುಶ ಆಡಳಿತ ಅಧಿಕಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿದ್ದಾರೆ ಅನ್ನೋದನ್ನು ಮರಿಬಾರ್ದು. ಯಾವುದೇ ಒಂದು ಕಾನೂನನ್ನು ತರುವ ಮುನ್ನ ಅದು ಚರ್ಚೆಗಳಾಗಬೇಕು, ಜನಸಾಮಾನ್ಯರಿಗೂ ಕೂಡ ಆ ವಿಚಾರಗಳು ಮುಟ್ಟಬೇಕು. ಅದನ್ನು ಮುಟ್ಟಿಸದೆ, ಚರ್ಚಿಸದೆ, ಕಾನೂನು ತಜ್ಞರ ಕೆಳಹಂತದ ವಕೀಲರ ಪ್ರಾಯೋಗಿಕ ಅನುಭವಗಳನ್ನು ಪಡೆದುಕೊಳ್ಳದೆ, ಮತ್ತು ಹೈಕೋರ್ಟಿನ, ಸುಪ್ರೀಂ ಕೋರ್ಟಿನ ವಕೀಲರುಗಳ ಅಭಿಪ್ರಾಯಗಳನ್ನು ಪಡ್ಕೊಳ್ಳದೆ, ಪ್ರಾಕ್ಟಿಕಲ್ ಆಗಿ ಸಮಸ್ಯೆಗಳನ್ನ ನೋಡ್ತಕ್ಕಂಥವರು ವಕೀಲರಾಗಿದ್ದಾರೆ. ಸೊ ಅವರ ಅಭಿಪ್ರಾಯಗಳನ್ನ ತಗೊಳ್ಳದೇನೆ ಏಕಾಏಕಿ ಕೊನೆ ಲಾಸ್ಟ್ ಅಂದರೆ ಹಿಂದಿನ ವರ್ಷ ಪಾರ್ಲಿಮೆಂಟಲ್ಲಿ ಕೂಡ ಚರ್ಚೆಯೂ ಕೂಡ ಆಗದೆ ಅಲ್ಲೂ ಕೂಡ ಪ್ರತಿಪಕ್ಷದವರನ್ನು ಕೂಡ 148 ಸದಸ್ಯರುಗಳನ್ನು ಸಸ್ಪೆಂಡ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಕಾಯ್ದೆಗಳನ್ನು ಹರಾತುರಿಯಲ್ಲಿ ಕಾನೂನನ್ನು ಜಾರಿಗೊಳಿಸಲಾಗಿದೆ. ಇದು ಬಹಳ ತಪ್ಪು, ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡ್ತೇನೆ. ವಿಚಾರಗಳು ತುಂಬ ದೊಡ್ಡದಾಗ್ತಾ ಹೋಗುತ್ತೆ, ಗಾಂಭೀರ್ಯತೆ ಇದೆ, ಅದರಿಂದ ಸಾಕಷ್ಟು ವಿಡಿಯೋಗಳು ದೊಡ್ಡದಾಗುತ್ತೆ. ದಯಮಾಡಿ ಎಲ್ಲರೂ ಕೂಡ ನೋಡಬೇಕು. ಇದು ನಿಮ್ಮ ಒಳಿತಿಗಾಗಿ ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳು, ಬರೀ ಎಂಟರ್ಟೈನ್ಮೆಂಟ್ ಚಾನೆಲ್ಗಳನ್ನ ನೋಡಿಕೊಂಡು ಸಮಯವನ್ನು ಕಳೆಯೋದಲ್ಲ. ನಾಳೆ ಒಂದಲ್ಲ ಒಂದು ಸಮಸ್ಯೆಗಳು ಮನುಷ್ಯನಿಗೆ ಬರುತ್ತೆ, ಕಾನೂನು ತಿಳಿದಿದ್ರೆ ಬಹಳ ಒಳ್ಳೆಯದು. ನಿಮಗಾದರೂ ಸರಿ ಅಥವಾ ಸಮಸ್ಯೆ ಬಂದವರಿಗೆ ತಿಳಿಸೋದಕ್ಕೋಸ್ಕರನ ಆದ್ರೂ ಕೂಡ ನೀವು ಕೆಲವು ಬೇಸಿಕ್ ಕಾನೂನುಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ,
ಮುಖ್ಯವಾಗಿ ಇನ್ನೊಂದು ನನ್ನ ಆಶಯ ಏನಂದರೆ, ಸಮಸ್ಯೆಗಳು ಬಂದಾಗ ವಕೀಲರ ಹತ್ರ ಬರೋದಲ್ಲ, ಸಮಸ್ಯೆಗಳು ಬರದಂತೆ ನೀವು ಜೀವನ ನಡೆಸುವಂಥವ್ರು ಆಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಆ ಒಂದು ಉದ್ದೇಶಕ್ಕೆ ನೀವು ಕೂಡ ಏನೋ ಕೈ ಜೋಡಿಸ್ತೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ಸ್ಪಷ್ಟಪಡಿಸ್ಬಿಡ್ತೇನೆ, ಈ IPC CRPC ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇರುತ್ತಾ? ಖಂಡಿತ ಇರುತ್ತೆ. ಜುಲೈ 1, 2024ಕ್ಕಿಂತ ಹಿಂದೆ ನಡೆದಂತಹ ಘಟನೆಗಳು, ಕ್ರೈಮ್ಗಳು, ಅಪರಾಧಗಳು ಯಾವುದು ಇರುತ್ತೋ ಅದೆಲ್ಲವೂ ಕೂಡ ಅದೇ ಕಾನೂನಿನ ಅಂಡರಲ್ಲಿ ತನಿಖೆಯು ಆಗಬೇಕು ಹಾಗೂ ಕೋರ್ಟಿನ ಪ್ರೊಸೀಡಿಂಗ್ಸ್ಗಳನ್ನು ನಡೆಸಬೇಕಾಗುತ್ತದೆ. ಈಗ 1-2 ವರ್ಷಗಳ ಹಿಂದೆಯೋ 3 ವರ್ಷಗಳ ಹಿಂದೆಯೋ ಕೆಲವೊಮ್ಮೆ 5 ವರ್ಷಗಳ ಹಿಂದೆಯೂ ನಡೆದಂತಹ ಘಟನೆಗಳು ನಂತರ ಏನೋ ಪೊಲೀಸರ ಗಮನಕ್ಕೆ ಅಥವಾ ನ್ಯಾಯಾಲಯದ ಗಮನಕ್ಕೆ ಬಂದಾಗ ಅದನ್ನು ಏನು ಮಾಡಬೇಕು, ಆ ಒಂದು ಕಾನೂನಿನ ಅಂಡರಲ್ಲೇ ಅದು ಏನೋ ನಡೆಸಬೇಕಾಗುತ್ತದೆ. ತನಿಖೆಯಾಗಲಿ ಏನೋ ಕೋರ್ಟಿನ ಪ್ರೊಸೀಡಿಂಗ್ಸ್ ಆಗಲಿ ನಡೆಸಬೇಕಾಗುತ್ತೆ. ಯಾವುದೇ ಒಂದು ಹೊಸ ಕಾನೂನು ಬಂದಾಗ ಆ ಒಂದು ದಿನದಿಂದ ಅಂದರೆ ಜುಲೈ 1, 2024ರಿಂದ ನಡೆಯುವಂತಹ ಕ್ರೈಮ್ಗಳು ಏನಿದೆ ಅಂತಹ ಕ್ರೈಮ್ಗಳು ಮಾತ್ರ ಏನೋ BNS, BNSS ಹಾಗೂ BSC ಅಂಡರಲ್ಲಿ ಏನೋ ರಿಜಿಸ್ಟರ್ ಮಾಡಬೇಕಾಗುತ್ತೆ ಹಾಗೂ ಆ ಒಂದು ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಆದ್ದರಿಂದ ಈ ಎರಡೂ ಕೂಡ ಇರುತ್ತೆ. ಯಾವುದೇ ಒಂದು ಕಾನೂನು ಬಂದಾಗ ಹಳೆಯ ಕಾನೂನನ್ನು ಏಕಾಏಕಿ ತೆಗೆದುಹಾಕ್ಬಿಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಎರಡೂ ಕೂಡ ಇರುತ್ತೆ ಅನ್ನೋದನ್ನು ಇಲ್ಲಿ ನಾನು ಬೇಸಿಕ್ಕಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಮೂಲಭೂತವಾಗಿ. ಇನ್ನು ಈ ಒಂದು ಕಾನೂನುಗಳು ಬಂದುಬಿಡ್ತು, ಹರಾತೊರಿಯಲ್ಲಿ ಕಾನೂನುಗಳಾಗೋಯಿತು, ಇದು ಮಾಡುವ ಅವಶ್ಯಕತೆ ಇತ್ತ ಅಂತ ಹೇಳಿದ್ರೆ ಖಂಡಿತ ಇತ್ತು. ಯಾಕೆಂದರೆ ಇಂಡಿಯನ್ ಪೀನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದೆಲ್ಲವೂ ಕೂಡ ಹೇಳೋದಕ್ಕೂ ಚೆನ್ನಾಗಿತ್ತು, ಕೇಳೋದಕ್ಕೂ ಚೆನ್ನಾಗಿತ್ತು. ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್ ಆಗಿದೆ, ಆದ್ದರಿಂದ ಅದನ್ನು ಅದೇ ಪದಗಳಲ್ಲಿ ಬಳಸೋದ್ರಿಂದ ಯಾವುದೇ ಸಮಸ್ಯೆಗಳು ಇರ್ತಿರಲಿಲ್ಲ. ಯಾವುದೋ ಒಂದು ಹೊಸ ಕಾನೂನುಗಳನ್ನು ನೀವು ಪರಿಚಯಿಸಬೇಕಾಗಿದ್ದರೆ ಅದರ ಅಂಡರಲ್ಲೇ ನೀವು ಮಾತಾಡಿದರೆ ಅಥವಾ ಸಬ್ ಕ್ಲಾಸನ್ನು ಆ್ಯಡ್ಗಳು ಮಾಡ್ತಾ ಹೋಗಿ ಕಾನೂನುಗಳನ್ನು ನೀವು ಕೊಟ್ಟಿದ್ದಿದ್ದರೆ ಏನೋ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಾ ಇತ್ತು. ಸೊ ಉದ್ದೇಶವನ್ನು ನೀವು ತಿಳಿಸಿದ್ದಿದ್ರೆ ಜನಗಳಿಗೆ ಸಾಕಾಗ್ತಾ ಇತ್ತು. ಈಗ ಏನು ಮಾಡಿದ್ರಿ, ಏನೋ ಇಂಡಿಯನ್ ಪೀನಲ್ ಕೋಡ್ ಅಂದರೆ ಏನು, ಭಾರತೀಯ ದಂಡ ಸಂಹಿತೆ, ದಂಡ ಕೊಡೋದು, ಪಿನಲೈಸ್, ದಂಡ ಮಾಡುವಂಥದ್ದು, ಶಿಕ್ಷೆ ಕೊಡುವಂಥದ್ದು. ಸೊ ಇದೇ ಮುಖ್ಯ ಅಲ್ಲ, ಇದು ಬ್ರಿಟಿಷರು ತಂದದ್ದು, ಅದಕ್ಕೋಸ್ಕರ ನಮ್ಮ ಕಾನೂನು, ನಮ್ಮ ಒಂದು ಸಂಹಿತೆಗಳು ಬೇಕು ಅಂತ ಏನೋ ಹೋರಾಟಗಳು, ಕೂಗಾಟಗಳು ಮತ್ತು ಮನವಿಗಳು, ಕೋರಿಕೆಗಳು ಇದ್ದಿದ್ದು ನಿಜ. ಅದಕ್ಕಾಗಿ ಏನು ಮಾಡಿದ್ರು, ಈಗ ಭಾರತೀಯ ನಾಗರಿಕ ಸಂಹಿತೆ ಅಂದರೆ ಒಂದು ನಾಗರಿಕ ಸಮಾಜ ಕಟ್ಟಬೇಕು ಅಂದರೆ ನಾಗರಿಕ ಅಂದರೆ ಸಿವಿಲೈಸ್ಡ್ ಪೀಪಲ್ ಪರ್ಸನ್ಸ್, ನಾಗರಿಕತೆ ಇಟ್ಟಿಕ್ವಿಟಿ ಶಿಷ್ಟಾಚಾರಗಳನ್ನು ಇಟ್ಟುಕೊಂಡು ನಾಗರಿಕತೆಯನ್ನು ಇಟ್ಟುಕೊಂಡು ಸಮಾಜವನ್ನು ಗೌರವಿಸ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆ, ಈ ಒಂದು ನಾಗರಿಕ ಸಂಹಿತೆ ಅನ್ನೋದು ಬಂತು. ಇಲ್ಲಿ ಶಿಕ್ಷೆ ಕೊಡುವುದೇ ಮುಖ್ಯ ಉದ್ದೇಶ ಅಲ್ಲ, ಇಲ್ಲಿ ನಾಗರಿಕತೆಯನ್ನು ಕಲಿಸುವಂಥದ್ದು, ಬುದ್ಧಿಯನ್ನು ತಿಳಿಸುವಂಥದ್ದು, ರಿಫಾರ್ಮೇಟಿವ್ ಮಾಡತಕ್ಕಂಥದ್ದು, ಇಲ್ಲಿ ಸುಧಾರಣೆಯನ್ನು ಮಾಡತಕ್ಕಂಥದ್ದು ಮುಖ್ಯ ಉದ್ದೇಶ ಅಂತ ಹೇಳ್ತಾ ಈ ಭಾರತೀಯ ನಾಗರಿಕ ಏನೋ ಸಂಹಿತೆಯನ್ನು ತರಲಾಯಿತು. ಕೇಳುವುದಕ್ಕೆ ಬಹಳ ಚೆನ್ನಾಗಿದೆ, ಇದರ ನನ್ನ ಆಕ್ಷೇಪ ಏನಿಲ್ಲ. ಸೊ BNS ಅನ್ನೋದನ್ನು ಪದ ಬಳಸಿದ್ರು, ಯಾವುದೇ ತರಹದ ಸಮಸ್ಯೆ ಇಲ್ಲ. ಇನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೇಳಿದ್ರೆ ಈ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಪ್ರೊಸೀಜರ್ ಪ್ರಕ್ರಿಯೆ ಇಲ್ಲಿ ಇರೋದು, ಈ ಪ್ರಕ್ರಿಯೆ ಈ ಒಂದು ಶಿಕ್ಷೆಯನ್ನು ವಿಧಿಸಬೇಕಾದ್ರೆ ಯಾವ ಯಾವ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕು ಅಂತ ಇತ್ತು. ಈ ಪ್ರಕ್ರಿಯೆಗಳ ಉದ್ದೇಶ ಏನು, ನಾಗರಿಕರ ಹಕ್ಕುಗಳನ್ನು ಸಂರಕ್ಷಿಸುವುದಾಗಿದೆ. ಆದ್ದರಿಂದ ಭಾರತೀಯ ನಾಗರಿಕ ಸುರಕ್ಷಾ ಕಾಯಿದೆ ಸಂಹಿತೆ ಅಂತ ಹೇಳಿ ಬಂದ್ಬಿಡ್ತು. ಇದು ಕೇಳೋದಕ್ಕೆ ಚೆನ್ನಾಗಿದೆ, ಓಕೆ ಅದನ್ನು ಅಕ್ಸೆಪ್ಟ್ ಮಾಡೋಣ. ಇನ್ನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎವಿಡೆನ್ಸ್ ಸಾಕ್ಷಿ ಇದೆ, ಓಕೆ ಪದಗಳು ಬದಲಾವಣೆ ಆಯಿತು. ಮತ್ತೆ ಈಗ ಕಾನೂನುಗಳು ಸರಿಸುಮಾರು 100+ ವರ್ಷಗಳಿಂದ ಬಂದಂತಹ ಕಾನೂನುಗಳನ್ನು ಏಕಾಏಕಿ ಬದಲಾವಣೆ ಮಾಡಿಬಿಡೋದಾ, ಎಲ್ಲವನ್ನೂ ಕೂಡ ನಾವು ತಿದ್ದುಬಿಡೋಕ್ಕಾಗುತ್ತಾ, ಅಥವಾ ಅದೇ ಸೆಕ್ಷನ್ಗಳ ಅಡಿಯಲ್ಲಿ ನಾವು ಓದಬೇಕಾ, ಅಥವಾ ಕೆಲವೊಂದು ಸೆಕ್ಷನ್ಗಳನ್ನು ಏನೋ ತೆಗೆದುಹಾಕಲಾಗಿದೆ, ಕೆಲವು ಸೆಕ್ಷನ್ಗಳನ್ನು ಕ್ರೋಢೀಕರಿಸಲಾಗಿದೆ. ಸೊ ಈ ರೀತಿಯಾಗಿ ಮಾಡಲಾಗಿದೆ. ಈಗ
ಈ ಸರಿಸುಮಾರು ಅಂದಾಜು ಒಂದು 600 ಬದಲಾವಣೆಗಳನ್ನು ಚೇಂಜಸ್ಗಳನ್ನು ಮಾಡಲಾಗಿದೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಈ 600 ಚೇಂಜಸ್ಗಳನ್ನು ನಾವು ಸಬ್ ಕ್ಲಾಸ್ ಅಂಡರಲ್ಲೋ, ಬರೀ ಕೇವಲ ಹೆಸರನ್ನು ಬದಲಾಯಿಸಿ ಸಬ್ ಕ್ಲಾಸ್ ಅಂಡರಲ್ಲಿ ಅದನ್ನು ನಾವು ನೋಡಿಕೊಂಡು ಹೋಗಿದ್ದಿದ್ರೆ ಯಾರಿಗೂ ಕನ್ಫ್ಯೂಷನ್ಸ್ಗಳು ಇರ್ತಾ ಇರಲಿಲ್ಲ, ಏನೂ ಇರ್ತಿರಲಿಲ್ಲ. ಈಗೇನಾಗಿದೆ, ವಿದ್ಯಾರ್ಥಿಗಳು ಅಪ್ಡೇಟ್ ಆಗಬೇಕು, ಪಾಠ ಮಾಡೋರು ಅಪ್ಡೇಟ್ ಆಗಬೇಕು, ಟೀಚರ್ಸ್ಗಳು ಅಪ್ಡೇಟ್ ಆಗಬೇಕು, ಲಾಯರ್ಸ್ಗಳು ಅಪ್ಡೇಟ್ ಆಗಬೇಕು, ಪೊಲೀಸರು ಕಾನೂನನ್ನು ತಿಳ್ಕೊಳ್ಬೇಕು, ಇನ್ನು ಯಾಕಂದರೆ ಸೆಕ್ಷನ್ಗಳನ್ನ ಹಾಕ್ಕೊಂಡು ಕಂಪ್ಲೇಂಟ್ ಹಾಕಿ ಎಫ್ಐಆರ್ ಮಾಡೋರು ಅವರು ತಿಳ್ಕೊಬೇಕು, ಜಡ್ಜ್ಗಳು ಓದಬೇಕು, ಮತ್ತು ಜನಸಾಮಾನ್ಯರುಗಳಿಗಂತೂ ಕಾನೂನಂತೂ ಕಬ್ಬಣದ ಕಡಲೆ ಅರ್ಥ ಆಗ್ತಾ ಇಲ್ಲ. ಈಗಾಗಲೇ ಕನ್ಫ್ಯೂಷನ್ ಅಲ್ಲ ಅವರೇ, ಯಾವ್ದು ಸರಿ ಯಾವ್ದು ತಪ್ಪು ಏನಾಗುತ್ತೆ ಅಂತ. ಈಗ ಇದರಿಂದ ಇನ್ನೂ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇದೆ. ಹಳೆ ಕಾನೂನ, ಹೊಸ ಕಾನೂನ, ಏನು ಮಾಡಬೇಕು ಜನಗಳಿಗೆ ಗೊತ್ತಿಲ್ಲ. ಇದೆಲ್ಲ ಕಾನೂನು ಬದಲಾವಣೆ ಆಗಿದೆ, ಇದನ್ನೆಲ್ಲ ಹೇಳೋರು ಯಾರು, ಯಾರು ಇದನ್ನು ಮುಟ್ಸೋರು ಜನಗಳಿಗೆ? ಯಾವುದಾದ್ರೂ ಮೀಡಿಯಾದವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ? ಇಲ್ಲ. ಕ್ರೈಮ್ ಬಗ್ಗೆ ಏನಾದರೂ ತಿಳಿಸ್ಕೊಡ್ತಾ ಇದ್ದಾರಾ? ಇಲ್ಲ. ಯಾವುದು ಜನಗಳಿಗೆ ತಿಳಿದುಕೊಳ್ಳಲೇಬೇಕು ಅಂತ ಬಯಸುತ್ತೋ, ತಿಳ್ಕೊಳ್ಳಿಲ್ಲ ಅಂದರೆ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಅನ್ನುತ್ತೋ, ಅದನ್ನು ತಿಳಿಸೋ ಒಂದು ಪ್ರಯತ್ನ ನ್ಯಾಯಾಲಯಗಳು ಮಾಡ್ತಾ ಇಲ್ಲ, ಅದನ್ನು ಸರ್ಕಾರನೂ ಕೂಡ ಮಾಡ್ತಾ ಇಲ್ಲ, ಮಾಧ್ಯಮದವರು ಮಾಡ್ತಾ ಇಲ್ಲ, ಇನ್ಯಾರು ಮಾಡಬೇಕು? ವಕೀಲರಾದಂಥವರು ಅದನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನವನ್ನು ನಾನು ಕಳೆದ 4 ವರ್ಷಗಳಿಂದನೂ ಕೂಡ ಮಾಡ್ತಾ ಬರ್ತಾ ಇದ್ದೇನೆ. ಸೊ ಕಾನೂನನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು. ಇಂತಹ ಕಾನೂನುಗಳನ್ನು ತಿಳಿದುಕೊಂಡಾಗ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ. ಸೊ ಈಗ ಜನಗಳ ಜೊತೆಯಲ್ಲಿ ಇದು ಚರ್ಚಿಸದೆ, ಪಾರ್ಲಿಮೆಂಟ್ ಜನಗಳ ಪ್ರತಿನಿಧಿಗಳು ಜೊತೆಯೂ ಚರ್ಚಿಸದೆ, ಅಂದರೆ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್, ಜನಗಳ ಚಾವಡಿ ಅಂತ ನಾವೇನು ಕರಿತೇವೆ, ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಕೂಡ ಚರ್ಚಿಸದೆ ಈಗ ಯಾವುದೋ ಒಂದು ಕಾನೂನುಗಳು ಏನೇನು ಬದಲಾವಣೆಗಳು ತಂದಿರಲ್ಲ, ಆ ಬದಲಾವಣೆಗಳನ್ನು ಪ್ರತಿದಿನ ನೀವು ಒಂದು ಪ್ರೋಗ್ರಾಮ್ಗಳನ್ನು ಮಾಡಿ ಈ ರೀತಿ ದೇಶಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬದಲಾವಣೆಗಳನ್ನ ತರಬೇಕು ಅಂತ ನಮ್ಮ ಹತ್ರ ಪ್ರಪೋಸಲ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮನ್ ಕಿ ಬಾತಲ್ಲಿ ಮಾತಾಡಿ, ಅಥವಾ ಪ್ಲಾಟ್ಫಾರ್ಮ್ಗಳು ಕೂಡ ಎಲ್ಲ ಮೀಡಿಯಾದವ್ರಿಗೂ ಮ್ಯಾಂಡೇಟ್ರಿ ಮಾಡಿ 1 ಅವರ್ ಇದ್ರ ಬಗ್ಗೆ ಮಾತಾಡಬೇಕು, ಆಸಕ್ತರು ಕೂತು ಅದನ್ನು ನೋಡಬೇಕು, ಇಂಥ ಟೈಮಲ್ಲಿ ಕಾನೂನನ್ನು ತಿಳಿಬೇಕು. ಕಾನೂನನ್ನು ನಾನು ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ, ಯಾಕಂದರೆ ವಿ ಆರ್ ಗೋಯಿಂಗ್ ಟು ಪನಿಷ್ ಯು ಇಫ್ ಯು ವೈಲೇಟ್ ದ ಲಾ. ಕಾನೂನನ್ನು ನೀವು ಪಾಲನೆ ಮಾಡದೇ ಇದ್ದರೆ ಶಿಕ್ಷೆಗೊಳಗಾಗ್ತೀರ. ಆದ್ದರಿಂದ ಕಾನೂನು ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿ ಪ್ರತಿನಿತ್ಯ 1 ಅವರ್ ಯಾರಾದರೂ ತಿಳಿಸ್ತಾ ಇದ್ದಾರಾ? ನುರಿತ ವಕೀಲರುಗಳನ್ನ ಕರೆಸಿ ಏನಾದ್ರು ಇಂಟರ್ವ್ಯೂಗಳನ್ನ ಮಾಡ್ತಾ ಇದ್ದಾರಾ? ತಿಳಿಸ್ತಾ ಇದ್ದಾರಾ? ತಿಳಿಸೋ ಪ್ರಯತ್ನ ಆಯಿತಾ? ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನ ಶೇಖರಣೆ ಮಾಡಿದ್ರಾ? ಯಾವುದು ಮಾಡಲಿಲ್ಲ, ಯಾವುದನ್ನು ಮಾಡಲಿಲ್ಲ. ಏಕಾಏಕಿ ಒಂದು 5 ಜನನ ಸೇರಿಸ್ಕೊಂಡು ಕಾನೂನುಗಳನ್ನು ಮಾಡಿಬಿಟ್ರು. ಈಗ ಅದನ್ನು ಒಂದು 135 ಕೋಟಿ ಜನ ಪಾಲನೆ ಮಾಡಬೇಕು. ಯಾರಿಗೇನು ಬದಲಾವಣೆ ಆಗಿದೆ ಗೊತ್ತಿಲ್ಲ, ಎಷ್ಟು ಶಿಕ್ಷೆ ಪ್ರಮಾಣ ಗೊತ್ತಿಲ್ಲ, ಪನಿಷ್ಮೆಂಟ್ ಆದಮೇಲೆ ಆಮೇಲೆ ಹೋಗೋದು, ಕಂಪ್ಲೇಂಟ್ ಹಾಕಿದ ಮೇಲೆ ಹೌದಾ ಇದಕ್ಕೆ ಇಷ್ಟು ಪನಿಷ್ಮೆಂಟ್ ಇದೆಯಾ, ಇದಕ್ಕಿಷ್ಟಲ್ಲ, ಅಷ್ಟಿತ್ತಲ್ವಾ, 200 ರೂಪಾಯಿ ಪನಿಷ್ಮೆಂಟು, 500 ರೂಪಾಯಿ ಪನಿಷ್ಮೆಂಟು ಫೈನ್ಗಳನ್ನ ಕಟ್ಟೋ ಜಾಗದಲ್ಲಿ ಈಗ 5,000 10,000 ಕಟ್ಟಬೇಕು. 1 ವರ್ಷ ಶಿಕ್ಷೆ ಇರೋ ಕಡೆ ಈಗ 10 ವರ್ಷ ಶಿಕ್ಷೆಗಳು, ಮತ್ತು ಸಾಕಷ್ಟು ಗೊಂದಲಗಳು, ಕೇವಲ ಹೇಳಿಕೆಗಳ ಆಧಾರದ ಮೇಲೆ ಕಂಪ್ಲೇಂಟ್ಗಳನ್ನ ತೊಗೊಂಡ್ಬಿಡೋದು, ಗಂಡು ಹೆಣ್ಣಿನ ಸಂಬಂಧಗಳ ಬಗ್ಗೆ ಮತ್ತು ಆ ಓರಲ್ ಸ್ಟೇಟ್ಮೆಂಟ್ಗಳ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿಗಳಿಲ್ಲ. ಈ ರೀತಿಯಾಗಿ ಕಾನೂನುಗಳನ್ನು ಹರಾತುರಿಯಲ್ಲಿ ನಿರ್ಮಿಸಿಬಿಟ್ರೆ ಹೇಗೆ? ನಾಳೆಯಿಂದ ನೀವೆಲ್ಲರೂ ಪಾಲನೆ ಮಾಡಬೇಕು, ಎಲ್ಲ ಇದು ಅಪ್ಡೇಟ್ ಆಗಿದೆ ಅಂತ ಹೇಳಿಬಿಟ್ರೆ ಗೊತ್ತಾಗೋದು ಹೇಗೆ? ಜನಸಾಮಾನ್ಯರು ತಿಳಿದುಕೊಳ್ಳುವುದು ಹೇಗೆ? ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ಜವಾಬ್ದಾರಿ ಇಲ್ವಾ ಯಾರಿಗೂ? ಅಥವಾ ಎಲ್ಲರೂ ಬುಕ್ಗಳನ್ನ ತಗೊಂಡು ಇಟ್ಕೊಂಡು ಈಗ ಎಲ್ಲ BNSS ಇದು BSA BNS ಎಲ್ಲ ಓದಬೇಕಾ? ಅವರು ಓದದೆ ಹೋದರೆ ಹೇಗೆ? ಹೋಗಲಿ, ಜನಸಾಮಾನ್ಯರಿಗೆ ತಿಳಿಸುವಂಥ ಪ್ರಮುಖವಾದಂಥ, ತಿಳಿದುಕೊಳ್ಳಲೇಬೇಕಾದಂಥ ವಿಷಯಗಳನ್ನು ಯಾಕೆ ಮಾಧ್ಯಮದವರು TVನವರು ತಿಳಿಸಲ್ಲ? ಯಾವುದು ಬೇಡದೇ ಇರತಕ್ಕಂಥ ವಿಷಯಗಳನ್ನು ಇಟ್ಟುಕೊಂಡು ದಿನಗಟ್ಟಲೆ ಚರ್ಚೆ ಮಾಡ್ಕೊಂಡು ಕೂತಿರ್ತಾರೆ ಅದನ್ನು, ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಎಂಟರ್ಟೈನ್ಮೆಂಟ್ 1 ಅವರ್ ಜನಕ್ಕೆ ಬೇಕು ನೋಡಿ, ಆದರೆ ನೀವು ಜೀವನ ಮಾಡಬೇಕು ಅಂದರೆ ನೀವು ಕಾನೂನನ್ನು ತಿಳಿಲೇಬೇಕು. ಬಹಳ ಮುಖ್ಯವಾದಂಥ ವಿಷಯ ಇದು. ಇದನ್ನು ದಯವಿಟ್ಟು ಯಾರು ತುಂಬ ಲೈಟಾಗಿ ಸಿಂಪಲ್ಲಾಗಿ ತಗೋಬೇಡಿ. ಕಾನೂನು ಅನ್ನೋದು ತುಂಬ ಮುಖ್ಯ. ಕೂತರೆ, ನಿಂತರೆ, ಉಸಿರಾಡಿದ್ರೆ, ನಡೆದಾಡಿದ್ರೆ, ಗಾಡಿ ಎತ್ಕೊಂಡ್ರೆ, ಹೋದ್ರೆ, ಆಚೆ ಹೋದ್ರೆ, ಬಂದರೆ, ಪ್ರತಿಯೊಂದಕ್ಕೂ ಕಾನೂನಿದೆ.
ಕಾನೂನನ್ನು ತಿಳಿದುಕೊಳ್ಳದೆ ಅದೇನೋ ಒಂದು ಆಪ್ಷನಲ್ ಸಬ್ಜೆಕ್ಟು, ಸಮಸ್ಯೆ ಬಂದಾಗ ನೋಡ್ಕೊಂಡ್ರಾಯಿತು, ಬೆಂಕಿ ಬಿದ್ದಾಗ ಬಾವಿ ತೊಡೆದ್ರಾಯಿತು, ಇದಲ್ಲ. ಸಮಸ್ಯೆಗಳು ಬರದಂತೆ ವ್ಯವಹರಿಸಲು ಕಾನೂನಿನ ಅರಿವು ತಿಳುವಳಿಕೆ ಜನಗಳಲ್ಲಿ ಮುಖ್ಯ. ಇದನ್ನು ನೀಡಿ ಅನ್ನೋದನ್ನು ನಾನು ಹೇಳ್ತೇನೆ. ಇಂತಹ ಜವಾಬ್ದಾರಿಗಳನ್ನು ಮಾಧ್ಯಮದವರು ತಗೊಳ್ಬೇಕು. ಕಳಕಳಿ, ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂತಹ ವಕೀಲರನ್ನು ಕರೆಸಿ ಇಂಟರ್ವ್ಯೂಗಳನ್ನು ಮಾಡಬೇಕು. ಒಂದೊಂದು ವಿಷಯಗಳ ಬಗ್ಗೆ ಮಾತನಾಡಿಸುವಂತಹ ಪ್ರೋಗ್ರಾಮ್ಗಳನ್ನ ಮಾಡಬೇಕು. ಅಂತಹ ಚಾನೆಲ್ಗಳನ್ನ ನೀವು ನೋಡಬೇಕು ವೀಕ್ಷಕರು. ಒಂದೇ ವಿಷಯನ ಹಿಡ್ಕೊಂಡು ದಿನಗಟ್ಟಲೆ ಅದನ್ನೇ ಹೇಳ್ಕೊಂಡು ಕೂತ್ಕೊಳ್ಳೋದು, ಯಾರು ಹೋದ್ರು ಯಾರು ಬಂದರು ಏನಾಯ್ತು ಏನು ತಿಂತಾರೆ ಎಷ್ಟು ಕೆ ಜಿ ಕಮ್ಮಿ ಆಗೋರಿ ಬಿಟ್ಟವ್ರೆ, ಬರೀ ಇಂಥ ಮಾತುಗಳಿಂದ ಏನೂ ಪ್ರಯೋಜನ ಇಲ್ಲ ಜನಕ್ಕೆ. ಪೀಪಲ್ ಆರ್ ಸಿಂಪ್ಲಿ ವೇಸ್ಟಿಂಗ್ ದರ್ ಪ್ರೆಷಿಯಸ್ ಟೈಮ್. ಬಹಳ ಪ್ರಮುಖವಾದಂತಹ ಮುಖ್ಯವಾದಂತಹ ಸಮಯವನ್ನು ಏನೋ ಅನರ್ಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವ್ಯರ್ಥ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೂರಾರು ಕೋಟಿ ಕೊಟ್ಟು ಒಂದು ನಿಮಿಷವನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಸಮಯ ಬಹಳ ಮುಖ್ಯ. ಯಾವುದನ್ನು ಎಷ್ಟು ತಿಳಿಬೇಕು ಅಷ್ಟು ತಿಳ್ಕೊಳ್ಳಿ. ಯಾವುದು ಬಹಳ ಮುಖ್ಯನೋ ಅದನ್ನು ತಿಳಿಲೇಬೇಕು. ಅದನ್ನು ಪ್ರತಿನಿತ್ಯ ನೋಡಿ, ಅದನ್ನು ಬೇರೆಯವ್ರಿಗೂ ತಿಳಿಸುವಂಥ ಒಂದು ನೈತಿಕವಾದಂತಹ ಜವಾಬ್ದಾರಿಯನ್ನು ಹೊಣೆಯನ್ನು ಹೊರಿ. ಇದನ್ನು ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೇನೆ. ಈ ಹರಾತುರಿಯಲ್ಲಿ ಕಾನೂನುಗಳಾಗೋಗ್ಬಿಟ್ಟಿದೆ ಸಾಕಷ್ಟು. ನೋಡಿ, ಇದರಿಂದ ಕೆಲವು ಕ್ಯಾಟಗರೈಸ್ಗಳನ್ನ ನಾನು ಮಾಡ್ತೇನೆ. ಸ್ಪೀಡಿ ಡಿಸ್ಪೋಸಲ್ ಅಂದರೆ ನ್ಯಾಯವು ಬೇಗ ಶೀಘ್ರಗತಿಯಲ್ಲಿ ಇತ್ಯರ್ಥ ಆಗಲಿಕ್ಕೆ ಯಾವ ಯಾವ ಅನುಕೂಲಕರವಾದಂತಹ ಕಾನೂನುಗಳು ಬಂದಿದ್ದೇವೆ ಅಂತಲೂ ಹೇಳ್ತೇನೆ. ಯಾವುದು ಪೂರಕವಾಗಿದೆ, ಯಾವುದು ಮಾರಕವಾಗಿದೆ, ಎಲ್ಲವೂ ತಿರಸ್ಕಾರ ಮಾಡುವಂಥದ್ದು ಇದೆಯಾ? ಖಂಡಿತ ಇಲ್ಲ. ಕೆಲವು ಅಕ್ಸೆಪ್ಟ್ ಮಾಡುವಂಥದ್ದು ಇದೆ, ಸ್ವೀಕಾರ ಮಾಡುವಂಥದ್ದು. ಕೆಲವು ಖಂಡಿತವಾಗಿಯೂ ಕೂಡ ತಿರಸ್ಕಾರ ಮಾಡುವಂತಹ ಕಾನೂನುಗಳು ಬಂದಿದೆ. ಭಯಾನಕವಾದಂತಹ ಕಾನೂನುಗಳಿದ್ದಾವೆ. ಅಂತಹ ಕಾನೂನುಗಳೇನಾದ್ರು ಇಂಪ್ಲಿಮೆಂಟ್ ಆಗಿಬಿಟ್ರೆ ಖಂಡಿತವಾಗಿಯೂ ಇದು ಸಮಾಜ ಒಡೆಯುತ್ತದೆ. ಬಹಳ ಎಚ್ಚರಿಕೆಯ ಮಾತುಗಳನ್ನ ನಾನು ಹೇಳ್ತಾ ಇದ್ದೇನೆ ಇಲ್ಲಿ. ಕುಟುಂಬದ ಒಂದು ಮೌಲ್ಯಗಳು ಹೊಡೆಯುವಂತಹ ವ್ಯವಸ್ಥೆ ಕಾನೂನುಗಳು, ಗಂಡು ಹೆಣ್ಣಿನ ನಡುವೆ ಸಂಬಂಧಗಳನ್ನು ಕೆಡಿಸುವಂತಹ ಕಾನೂನುಗಳು ಬಂದಿದೆ. ಸೊ ಇದರಿಂದ ಯಾರು ಯಾರನ್ನು ನಂಬದಂತಹ ಸ್ಥಿತಿಗಳು ಬರುತ್ತೆ. ಹುಡುಗ ಹುಡುಗಿಯರ ಜೊತೆಯಲ್ಲಿ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಗಂಡು ಹೆಣ್ಣು ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಂತಹ ಕಾನೂನುಗಳನ್ನೆಲ್ಲ ತಂದುಬಿಟ್ರೆ ಆಕಸ್ಮಿಕವಾಗಿ ನಡೆಯುವಂತಹ ಅಪಘಾತದ ಪ್ರಕರಣಗಳಿಗೆ 10 ವರ್ಷ ಶಿಕ್ಷೆಗಳನ್ನೆಲ್ಲ ಕೊಟ್ಟುಬಿಟ್ರೆ ಕಷ್ಟ ಆಗುತ್ತೆ. ಅದರ ಒಂದು ನೇಚರ್ ಆಫ್ ಇಶ್ಯೂ ಏನು ಅನ್ನೋದನ್ನು ನೋಡಬೇಕಾಗುತ್ತೆ. ಮತ್ತು ಒಂದು FIR ದಾಖಲು ಮಾಡೋಕ್ಕೆ 14 ದಿನಗಳು ಸ್ಟೇಷನ್ಗಳಿಗೆ ಅಲಿಯುವಂತಹ ಕಾನೂನುಗಳನ್ನ ಮಾಡಲಾಗಿದೆ. ಈಗಾಗಲೇ ಪೊಲೀಸ್ ಸ್ಟೇಷನ್ನು ಸೆಟ್ಲ್ಮೆಂಟು ಅಡ್ಡಗಳಾಗಿದ್ದಾವೆ. ಇನ್ನು ಮುಂದಕ್ಕಂತೂ ಇನ್ನು ಭಾಳ ಒಳ್ಳೆ ಇದು ಸೆಟ್ಲ್ಮೆಂಟ್ ಅಡ್ಡ, ಯಾರೂ ಕೋರ್ಟ್ಗೆ ಹೋಗಂಗಿಲ್ಲ. ಈಗಾಗಲೇ ಹೇಳ್ತಾರೆ ಕೋರ್ಟ್ಗೆ ಯಾಕ್ರಿ ಹೋಗ್ತೀರಾ, ಜಡ್ಜ್ ಏನು ತೀರ್ಮಾನ ಕೊಡ್ತಾರೆ, ಲಾಯರ್ ಏನು ಮಾಡ್ತಾರೆ, ಇಲ್ಲಿ ಬನ್ನಿರಿ, ಇಲ್ಲಿ ಆನ್ ದ ಸ್ಪಾಟ್ ಸೆಟ್ಲ್ಮೆಂಟ್ ಮಾಡ್ತೀವಿ. ಇದೆಲ್ಲ ನಾನು ಅತಿರೇಕ ಹೇಳ್ತಾ ಇಲ್ಲ, ಎಲ್ಲ ಅಧಿಕಾರಿಗಳು ಮಾಡಲ್ಲ, ಆದರೆ ಮೋಸ್ಟ್ ಆಫ್ ದಿ ಥಿಂಗ್ಸ್ ಹೀಗೆ ನಡೀತಾ ಇರೋದು. ಯಾಕಂದರೆ ವಕೀಲನಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನಾನು 100,000 ಜನಕ್ಕೆ ರೀಚ್ ಆಗಿರೋ ವ್ಯಕ್ತಿ, 1,000 ಜನಗಳ ಜೊತೆ ಮಾತನಾಡಿರೋ ವ್ಯಕ್ತಿ, 1,000 ಜನಗಳ ಸಮಸ್ಯೆಗಳನ್ನು ಕೇಳಿರೋ ವ್ಯಕ್ತಿ. ನನ್ನ ಬಳಿ ಎಲ್ಲದಕ್ಕೂ ಸಾಕ್ಷಿ ಇದ್ದಾವೆ, ಪ್ರಕರಣಗಳಿದ್ದಾವೆ, ನನಗೆ ಗೊತ್ತಿದೆ ಏನು ನಡೀತಾ ಇದೆ ಅಂಥೇಳಿ. ಈಗ ಇದೆಲ್ಲ FIR ದಾಖಲು ಮಾಡೋಕ್ಕೆ ಒಬ್ಬ ವ್ಯಕ್ತಿ ಯಾರೋ ಒಬ್ಬರ ಬಗ್ಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ಅವನು 14 ದಿನ ಠಾಣೆಗೆ ಅಲಿಯುವಂತಹ ಪರಿಸ್ಥಿತಿ ಇದೆ. 60 ದಿನಗಳ ಕಸ್ಟಡಿ ಕೊಟ್ಟರು ಒಂದು ಸೆಲ್ಲಲ್ಲಿ ಅವನು ಅನುಭವಿಸ್ಬೇಕು. ಪ್ರೈಮಾ ಫೆಸಿ ಇದೆಯೋ ಇಲ್ವೋ ಆಮೇಲೆ, ಇಟ್ ಈಸ್ ಆಫ್ಟರ್ ದ ಟ್ರಯಲ್ ಇಟ್ ವಿಲ್ ಪ್ರೂವ್, ಬಟ್ ಅಲ್ಲಿವರೆಗೂ ಅವನು ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಸಾಕಷ್ಟು ಭಯಾನಕ ಕಾನೂನುಗಳು, ಬೈಲಿಗೆ ಸಂಬಂಧಪಟ್ಟಂಥ ಕಾನೂನುಗಳು ಸಾಕಷ್ಟು ಇದ್ದಾವೆ. ಈ ಎಲ್ಲ ಕಾನೂನುಗಳ ಬಗ್ಗೆಯೂ ಕೂಡ ನಾನು ತಿಳಿಸ್ತಾ ಹೋಗ್ತೇನೆ. ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇನೆ. ಈ ತಿಂಗಳಲ್ಲೇ ಸರಿಸುಮಾರು 30 ವಿಡಿಯೋಗಳನ್ನು ಬಿಡುವಿಲ್ಲದೆ ಹೋದರೂ ಮಾಡಿ ಹಾಕ್ತಾ ಇದ್ದೇನೆ. ಯಾಕಂದರೆ ಕಾನೂನು ಬದಲಾವಣೆ ಆಗಿದೆ. ಈಗಾಗಲೇ 400-450 ವಿಡಿಯೋಗಳನ್ನು 4 ವರ್ಷಗಳ ಹಿಂದೆಯಿಂದನೇ ಕನ್ನಡದಲ್ಲಿ ಕನ್ನಡಿಗರಿಗೆ ತಿಳಿಸಬೇಕು ಅಂತೇಳಿ ಮಾಡಿ ಹಾಕ್ತಾ ಇದ್ದೇನೆ. ಅದನ್ನು ನೋಡಿ ಎಷ್ಟೋ ಪ್ರೇರಿತರಾದಂತಹ ವಕೀಲರುಗಳು ಕೂಡ ಅವರು ಮಾತನಾಡಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದೇ ವಿಷಯಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಶ್ಲಾಘನೀಯ, ಸ್ವಾಗತಾರ್ಹ ಮಾಡಲಿ ಎಲ್ಲರೂ ನನ್ನ ಬಂಧು ಬಾಂಧವರೇ. ದೇರ್ ಆಲ್ ಯುನೋ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಮೈ ಫ್ಯಾಟರ್ನಿಟಿ, ಅಡ್ವೊಕೇಟ್ ಫ್ಯಾಟರ್ನಿಟಿ, ದೇ ಆರ್ ಆಲ್ ವೆಲ್ಕಮ್. ಎಲ್ಲರೂ ಕೂಡ ಕಷ್ಟಪಡಲಿ, ಲೆಟ್ ಇಟ್ ಬಿ ಓಪನ್ ಮಾರ್ಕೆಟ್. ಯಾರಿಗೆ ಏನು, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ನಡೀಲಿ, ತೊಂದರೆ ಏನಿಲ್ಲ. ಆದ್ದರಿಂದ ನಾನು ಹೇಳೋದೇನು ಅಂದರೆ,
ಹೊಸ ಕಾನೂನುಗಳನ್ನು ತಿಳ್ಕೊಳ್ಳಿ, ಏನೇನೋ ಬಂದಿದೆ ಕಾನೂನು ಅದನ್ನು ತಿಳಿದುಕೊಳ್ಳಿ, ಈ ಕಾನೂನುಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ, ಅಮೆಂಡ್ಮೆಂಟ್ಗಳನ್ನ ಆಗಬೇಕಾಗಿದೆ, ತಿದ್ದುಪಡಿ ಮಾಡಬೇಕಾಗಿದೆ. ಆಗದೆ ಹೋದರೆ, ಇದು ಚರ್ಚೆ ಆಗದೆ ಹೋದರೆ, ಸ್ಟೇಟ್ ಗೌರ್ಮೆಂಟ್ಗಳು ಹಾಗಾಗಿ ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಬದಲಾವಣೆ ಆಗಿದೆ, ವಕೀಲರುಗಳಿಗೆ ಗೊತ್ತೇ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಉಸಿರು ಬಿಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಇನ್ನು ಜನಸಾಮಾನ್ಯರಿಗೆ ಏನು ಗೊತ್ತಿದೆ? ಆ ಕಾನೂನಿನ ಅರಿವಿದ್ದಾಗ ನೋಡಪ್ಪ, ನೀನು ಕೆಲಸ ಮಾಡಿದ್ರೆ ನಿನಗೆ 10 ವರ್ಷ ಜೈಲು ಶಿಕ್ಷೆ ಅಂದರೆ 10 ದಿನ ಜೈಲು ಅನ್ನೋನು ಮಾಡಿಬಿಡ್ತಾನೆ. 10 ವರ್ಷ ಅಂತ ಅಂದಾಗ ಅವನು ಎದುರ್ಕೋತಾನೆ. ಅವನಿಗೆ ಅರಿವಿರಬೇಕು, ತಿಳುವಳಿಕೆ ಇರಬೇಕು ಅವನಿಗೆ. ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್, ಬಟ್ ನನ್ ಆಫ್ ದಿ ಜುಡಿಷಿಯಲ್ ಸಿಸ್ಟಮ್ ವಿಲ್ ನಾಟ್ ಯುನೋ ಟೇಕ್ ಇನಿಷಿಯೇಟಿವ್ ಟು ಸ್ಪ್ರೆಡ್ ದ ಲಾ, ಆ್ಯಂಡ್ ನನ್ ಆಫ್ ದಿ ಗವರ್ಮೆಂಟ್ ಈಸ್ ನಾಟ್ ಟೇಕ್ ಅನ್ ಇನಿಷಿಯೇಟಿವ್ ಟು ಸ್ಪ್ರೆಡ್ ದ ಲಾ, ಆ್ಯಂಡ್ ನನ್ ಆಫ್ ದ ಮೀಡಿಯಾ ಈಸ್ ನಾಟ್ ಟೇಕಿಂಗ್ ಇನಿಷಿಯೇಟಿವ್ ಟು ಸ್ಪ್ರೆಡ್ ದ ಲಾ. ಹಿಯರ್ ಆ್ಯಂಡ್ ದೇರ್ ಕೆಲವು ಜಡ್ಜಸ್ಗಳು ಬಂದು ಮಾತಾಡ್ತಾರೆ ರಿಟೈರ್ಡ್ ಆದಮೇಲೆ, ಕೆಲವು ಚಾನಲ್ನಲ್ಲಿ ಕಾನೂನು ಕಾರ್ಯಕ್ರಮ ಅಂತೇಳಿ ಇತ್ತೀಚೆಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದೆಲ್ಲವೂ ಸ್ವಾಗತ. ಬಟ್ ಜಾಸ್ತಿ ಆಗಬೇಕು, ಜನಗಳಿಗೆ ಕಾನೂನಿನ ತಿಳುವಳಿಕೆ ಜಾಸ್ತಿ ಆಗಬೇಕು ಅಂತ ಹೇಳ್ತೇನೆ. ಯಾವ್ಯಾವುದನ್ನು ಮಾಡಬೇಕು, ಯಾವ್ಯಾವುದು ದುಸ್ಸರವಾದಂಥ ಕಾನೂನುಗಳು ಬಂದಿದೆ, ಭಯಾನಕ ಕಾನೂನುಗಳು ಬಂದಿದೆ, ಯಾವುದು ಮಾರಕ ಆಗಿದೆ, ಯಾವುದನ್ನು ಮಾಡಬೇಕಾಗಿತ್ತು, ಯಾವುದನ್ನು ಮಾಡಿಲ್ಲ, ಇದರ ಬಗ್ಗೆ ನಾನು ನನ್ನದೇ ಆದಂತಹ ಅಭಿಪ್ರಾಯಗಳನ್ನು, ಕಾನೂನಿನ ಒಂದು ವಿಚಾರಗಳನ್ನು ಸಾರ್ವಜನಿಕರ ಹಿತಾಸಕ್ತಿಗನುಗುಣವಾಗಿ ಮಾಡ್ತಾ ಬರ್ತೇನೆ. ಏನು ದಿನಾಗಲೂ ವಿಡಿಯೋಗಳನ್ನ ನೋಡಿ, ಬುದ್ಧಿವಂತರಾಗಿ ಚರ್ಚಿಸಿ, ಏನಾದರೂ ಭೇಟಿ ಮಾಡಬೇಕೆಂದರೆ ಬಂದು ಭೇಟಿ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.